ಇತ್ತೀಚೆಗಷ್ಟೇ ಜಗ್ಲು ಪಟ್ಟಣದಲ್ಲಿ 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿ ಉದ್ಘಾಟನೆಯಾದ ಪಟ್ಟಣ ಪಂಚಾಯಿತಿ ಕಾರ್ಯಾಲಯ ಶಾಸಕ ಎಸ್ವಿ ರಾಮಚಂದ್ರಪ್ಪನವರ ಶ್ರಮದಿಂದ ನಿರ್ಮಾಣವಾಗಿದೆ ಎಂದು ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಎಸ್ ಸಿದ್ದಪ್ಪನವರು ಪಟ್ಟಣದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಮೂಲಕ ತಿಳಿಸಿದರು. ಇದೇ ವೇಳೆ ಪಟ್ಟಣ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಆರ್ ತಿಪ್ಪೇಸ್ವಾಮಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ವಾಸ್ತವವಾಗಿ ಪಟ್ಟಣ ಪಂಚಾಯಿತಿ ನೂತನ ಕಾರ್ಯಾಲಯ ಕಟ್ಟಡಕ್ಕೆ 2015-19 ಸಾಲಿನಲ್ಲಿ ರಾಜ್ಯ ಹಣಕಾಸು ಆಯೋಗದ ವಿಶೇಷ ಅನುದಾನವನ್ನು ಕಾಯ್ದಿರಿಸಲಾಗಿತ್ತು. ಜನವರಿ 2019 ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿತ್ತು. ಜೂನ್ ತಿಂಗಳಿನಲ್ಲಿ ಪತ್ರಿಕೆಯಲ್ಲಿ ಜಾಹೀರಾತು ಕೊಟ್ಟು ಟೆಂಡರ್ ಕರೆಯಲಾಗಿತ್ತು. ಜುಲೈ 2019 ಜಿಲ್ಲಾಧಿಕಾರಿಗಳ ಆದೇಶದಂತೆ ತಾಂತ್ರಿಕ ಬ್ರಿಡ್ಜ್ಗೆ ಅನುಮೋದನೆ ನೀಡಲಾಗಿತ್ತು. ನಿಯಮಾನುಸಾರ ಆರ್ಥಿಕ ಬ್ರಿಡ್ ಅನುಮೋದನೆಯ ನಂತರ 2019 ಸೆಪ್ಟೆಂಬರ್ 23 ಶಾಸಕ ಎಸ್ ವಿ ರಾಮಚಂದ್ರಪ್ಪನವರು ಗುದ್ದಲಿ ಪೂಜೆ ಮಾಡಿ ಕೇವಲ 3 ವರ್ಷದಲ್ಲಿ ಭವ್ಯವಾದ ಪಟ್ಟಣ ಪಂಚಾಯಿತಿ ಕಾರ್ಯಾಲಯ ನಿರ್ಮಾಣ ಮಾಡಲಾಗಿದೆ. ಕಟ್ಟಡದ ಎಲ್ಲ ಪ್ರಕ್ರಿಯೆಗಳು ಶಾಸಕರ ಅಧಿಕಾರದ ಅವಧಿಯಲ್ಲೇ ನಡೆದಿವೆ ಎಂದು ದಾಖಲೆ ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿಯ ಉಪಾಧ್ಯಕ್ಷೆ ಮಂಜಮ್ಮ, ಪಟ್ಟಣ ಪಂಚಾಯಿತಿ ಸದಸ್ಯರಾದ ದೇವರಾಜ್ ನವೀನ್ ಕುಮಾರ್, ಪಾಪಲಿಂಗಪ್ಪ ರಮೇಶ್, ನಾಮನಿರ್ದೇಶನ ಸದಸ್ಯ ರುದ್ರಮಣಿ ಗಿರೀಶ್, ಮುಖಂಡರಾದ ಗೌರಿಪುರ್ ಶಿವಣ್ಣ, ವಕೀಲ ಹನುಮಂತಪ್ಪ ಓಬಳೆ ಸೇರಿದಂತೆ ಇತರೆ ಮುಖಂಡರು ಮತ್ತಿತರರು ಉಪಸ್ಥಿತರಿದ್ದರು. ಅಂದಾಜು ಮೊತ್ತ 300 ಕೋಟಿ ವೆಚ್ಚದ ನೂತನ ನಿರ್ಮಿಸಿ ಲೋಕಾರ್ಪಣೆ ಮಾಡಿದರು. ಪಟ್ಟಣ ಪಂಚಾಯತಿ ನೂತನ ಕಟ್ಟಡ ವಿಚಾರವಾಗಿ ಇದು ಪತ್ರಿಕಾ ಮಾಧ್ಯಮ ಸುದ್ದಿಗೋಷ್ಠಿ ಕರೆದು ತಮಗೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತಿಸುತ್ತೇವೆ. ಪಂಚಾಯತಿ ನೂತನ ಕಾರ್ಯಾಲಯ 2015-16 ಸಾಲಿನ ಹಣಕಾಸು ಯೋಜನೆ ವಿಶೇಷ ಅನುದಾನ ಕಾಯ್ದಿರಿಸಿದ ಈ ಕಟ್ಟಡ ಶಂಕುಸ್ಥಾಪನೆ ಪೂಜೆ ಭೂಮಿ ಪೂಜೆ ದಿನಾಂಕ 23/9/2019 ಸನ್ಮಾನ್ಯ ಜಗಳೂರು ಶಾಸಕ ಅವರ ತಮ್ಮ ಅಮೃತದಿಂದ ನೆರವೇರಿಸಿದ್ದಾರೆ. ಫೋಟೋ ಸಮೇತ ಲಭಿಸುತ್ತಿದ್ದೇನೆ. ನಿರ್ಮಾಣ ನೀಲಿ ನಕ್ಷೆ ನೂತನ ಪಟ್ಟಣ ಪಂಚಾಯಿತಿಯ ಕಾರ್ಯಾಲಯ ಒಂದು ಪೂಜಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಅದರ ಒಂದು ಪೂಜಾ ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಿದ್ದಂಥ ನಮ್ಮ ಜಗಳೂರಿನ ಶಾಸಕರಾದ ಶ್ರೀ ರಾಮಚಂದ್ರಪ್ಪ ಅವರ ಅಧ್ಯಕ್ಷತೆಯಲ್ಲಿ ನೂತನ ಪಟ್ಟಣ ಪಂಚಾಯಿತಿ ಲೋಕಾರ್ಪಣೆ ಆಯಿತು. ಆದರೆ ಕೆಲವು ಒಂದು ಮಾಧ್ಯಮ ಎಲ್ಲ ಪೇಪರ್ಗಳಲ್ಲಿ ಒಂದು ಎರಡರಲ್ಲಿದೆ ಇದು ನೂತನ ಕಾರ್ಯಾಲಯ ಲೋಕಾರ್ಪಣೆ, ಒಂದು ಮಾಜಿ ಶಾಸಕರಿಂದ ಲೋಕಾರ್ಪಣೆ ಆಗಿತ್ತು ಅಂತ ಏನು ತಪ್ಪು ಆಯ್ತು ಬಂದಿದ್ದೋ ಏನು ಆಯ್ತು ಅಂತ ಗೊತ್ತಿಲ್ಲ. ಅದು ಸತ್ಯಕ್ಕೆ ದೂರವಾದ ಮಾತು. ಈ ಹಿಂದೆ ನಾವು ನಮ್ಮ ಶಾಸಕರಾದಂಥವ್ರು ಎಸ್ ವಿ ರಾಮಚಂದ್ರಪ್ಪನವರು ಶಂಕುಸ್ಥಾಪನೆ ಯಾವತ್ತಪ್ಪ ಅಂದರೆ ದಿನಾಂಕ 23/9/2019 ಮಾನ್ಯ ಶಾಸಕರ ಎಸ್ ವಿ ರಾಮಚಂದ್ರಪ್ಪನವರ ಹಸ್ತದಿಂದ ಲೋಕಾರ್ಪಣೆಗೊಂಡಿದ್ದು ಶಂಕುಸ್ಥಾಪನೆ ಆಯಿತು. ಪೂಜಕ ಭೂಮಿ ಪೂಜೆ ಆಯಿತು. ಇಲ್ಲಿ ಸಾಕ್ಷಿ ಸಮೇತ ಇದೆ. 23/9/2019 ಸರ್ಕಾರದಿಂದ ನಾವು ಹಣ ಬಿಡುಗಡೆ ಆಗಿದ್ದು ಯಾವತ್ತಪ್ಪ ಟೆಂಡರ್ ಪ್ರಕ್ರಿಯೆ ಮಾಡಿರೋದು ಅಂತಂದ್ರೆ 15/7/2019 ಆರ್ಥಿಕ ಬಿಡ್ ತೆರೆಯುವ ದಿನಾಂಕ ಇಟ್ಟು 10/7/2019 ಸಾಯಂಕಾಲ 5:30 ಒಳಗಾಗಿ ಈ ಪ್ರಕ್ರಿಯೆ ದಾಖಲಾತಿಗಾಗಿ ವೆಬ್ಸೈಟಲ್ಲಿ ಅರ್ಜಿ ಸಲ್ಲಿಸಲು ಟೆಂಡರ್ ಫಾರ್ಮ್ಗಳನ್ನು ಪಡೆದು ಭರ್ತಿ ಮಾಡುವುದು. ಅದು ಆಗಿರೋ 10/7/2019 ಇದೇ ವಿಜಯ ಪೇಪರ್ನಲ್ಲಿ ನಾವು ಜಾಹೀರಾತು ಕೊಟ್ಟಿರುತ್ತೀವಿ. ಟೆಂಡರ್ ಆಗಿರೋದು ಅವತ್ತು ಟೆಂಡರ್ ಆಗಿರೋದು ನಮ್ಮ ಶಾಸಕರ ಆಡಳಿತ ಅವಧಿಯಲ್ಲಿ ಟೆಂಡರ್ ಆಗಿರೋದು, ಹಣ ಬಿಡುಗಡೆ ಆಗಿರೋದು, ಎಲ್ಲ ಆಗಿರೋದು ಅವತ್ತೇ ಆಗಿರೋದು. ಹಿಂದೆ ಇದ್ದಂಥ 15/16 ಸಾಲಿನಲ್ಲಿ ಹಣ ಬಿಡುಗಡೆ ಅದು ಅನುಮತಿ ಯಾವ
ಸ್ಥಾಪನೆಯಾಗಿದ್ದು 2015ರಲ್ಲಿ. ಹನ್ನೆರಡು ಪಟ್ಟಣ ಪಂಚಾಯತಿ ಬಿಡುಗಡೆ ಆಗಿದ್ದಾವೆ. ಅವ್ರು ಸಹ ಜಗಳೂರಲ್ಲ ಪಟ್ಟಣ ಪಂಚಾಯತಿಗೆ ಅಂದಾಜು 300 ಲಕ್ಷಗಳನ್ನು ಸರ್ಕಾರದಿಂದ ನೀಡಿದ್ದಾಗಿ 300 ಲಕ್ಷ 100 ಕೋಟಿ ರೂಪಾಯಿ 2015ರಲ್ಲಿ ಸರ್ಕಾರ ಬಿಡುಗಡೆ ಆಗಿದೆಯಾ ಅಂತ ನಮಗೆ ಟೆಂಡರ್ ಪ್ರಕ್ರಿಯೆ ಆಗಿದೆ ಯಾವ ಸರ್ ಅಂತಂದ್ರೆ ಅದೇ 19 ಇಲ್ಲಿ 10 ಯೋಜನೆ ಗಾಲಿ ನಮ್ಮ ಶಾಸಕರು ಪುರುಷರಾಗಿ ಅವರು ಸುದ್ದಿ ಪೂಜೆ ಮಾಡಿದ್ರು. ಮೊನ್ನೆ ಸಿ ಎಂ ಅವರು ಬಂದಾಗ ಅದನ್ನ ಓಪನಿಂಗು ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ರು. ಅದಕ್ಕೆ ನಾವು ಮತ್ತೆ ನಿಮಗೆ ಒಂದು ಕಾನೂನುಬದ್ಧವಾಗಿ ಮಹಿಳೆಯರು ಪೂಜಾ ಕಾರ್ಯಕ್ರಮ ಮಾಡೋದು ವಿಧಿವಿಧಾನನ ನಮ್ಮೆಲ್ಲ ನೂತನ ನಮ್ಮ ಅಧ್ಯಕ್ಷರು ಹಾಗೂ ಶಾಸಕರು ಒಳಗೊಂಡು ಎಲ್ಲ ಸದಸ್ಯರು ಮುಖ್ಯ ನಮ್ಮ ಉಪಾಧ್ಯಕ್ಷರು ಒಳಗೊಂಡು ಎಲ್ಲ ಸದಸ್ಯರು ಒಳಗೊಂಡು ನಾವೊಂದು ಕಾರ್ಯಕ್ರಮ ಅಂತೇಳಿದ್ವಿ. ಆ ಕಾರ್ಯಕ್ರಮದಲ್ಲಿ ಅವತ್ತು 29/4/2021 ಮಾನ್ಯ ಮುಖ್ಯಮಂತ್ರಿನೇ ಅವರು ಉದ್ಘಾಟನೆ ಮಾಡಿದ್ದಾರೆ. ಆ ಕಾರಣ ನಿಮಿತ್ತ ಎಲ್ಲ ಸುಮ್ಮನೆ ಇದು